ಹೈ ವೋಲ್ಟೇಜ್ ಕ್ಷೇತ್ರಗಳಾದ ಇಡೀ ಕರ್ನಾಟಕದ ಚಿತ್ತ ವರುಣ ಚನ್ಪಟ್ನ ಕದನ ಕುತೂಹಲ ಸವಾಲ್ ಗೆದ್ದು ಬರ್ತಾರ ಸಿದ್ದು ಕುಮಾರ್ ಸ್ವಾಮಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ನಾವು ಹಳೆ ಮೈಸೂರು ಭಾಗದ ಮಾತ್ರ ಈ ಒಂದು ಕ್ಷೇತ್ರ ತಗೊಳ್ತಾ ಇದ್ದೀವಿ ವರುಣ ಮತ್ತೆ ಚನ್ನಪಟ್ಟಣ ಚನ್ಪಟ್ನಾಣದಲ್ಲಿ ನಾನು ಗೆದ್ರೆ ಸಿಎಂ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಚನ್ನಪಾಟ್ನಲ್ಲಿ ಗೆದ್ರೆ ಸಿ ಸಿಎಂ ನಾನು ಸಿ ಎಂಟಿ ಅಂತ ಕುಮಾರಸ್ವಾಮಿ ಹೇಳ್ತಾರೆ ಎರಡು ಟಫ್ ಫೈಟು ಯಾರು ಗೆಲ್ತಾರಪ್ಪ ಈ ಕ್ಷಣಕ್ಕೆ ಅಂತ ಯಾರು ಹೇಳಕ್ ಆಗ್ತಾ ಇಲ್ಲ ಯಾರೇ ಗೆದ್ರು ಕೂಡ ಅಲ್ಪ ಮತಗಳ ಅಂತಿಂದ ಗೆಲ್ಲಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದ್ದಾರೆ ವರ್ಣಾದಲ್ಲಿ ನಾನು ಗೆದ್ದೆ ಗೆಲ್ತೇನೆ ಸಿದ್ದರಾಮಯ್ಯ ಹೇಳ್ತಾರೆ ಬಟ್ ಸಿದ್ದರಾಮಯ್ಯನ ಸೋಲ್ಸೋದಕ್ಕೆ ಸೋಲ್ಸಲೇಬೇಕು ಅಂತ ಸೋಮಣ್ಣ ಅವರ ಕಳಿಸಿ ಅಲ್ಲಿ ಕಟ್ಟಾಕಿದ್ರು ಸಿದ್ದರಾಮಯ್ಯ ಹೇಳಿದ್ರೆ ಮುಂದೆ ಇರೋದು ಯಾರು ಸಾಮಾನ್ಯ ಕ್ಯಾಂಡಿಡೇಟ್ ಅಲ್ಲ ಸೋಮಣ್ಣ ಹ್ಮ್ ಸಿದ್ದರಾಮಯ್ಯ ಅಷ್ಟೇ ಸ್ಟ್ರೆಂತ್ ಇರುವ ಶಕ್ತಿ ಇರುವ ವ್ಯಕ್ತಿ ಚಾಕಚ ವ್ಯಕ್ತಿ ಸೋಮಣ್ಣ ಅಂಡ್ ರಾಜಕಾರಣದಲ್ಲಿ ಜಾತಿ ಅನ್ನೋದು ಬರಬಾರದಿತ್ತು ಬಂದ್ಬಿಟ್ಟಿದೆ ಹಾಗಾಗಿ ಆ ಜಾತಿಯ ಬಲವು ಕೂಡ ಸೋಮಣ್ಣ ಪರವಾಗಿದೆ ಲಿಂಗಾಯತ ಸಮುದಾಯ ಪ್ಲಸ್ ಒಕ್ಕಲಿಗ ಸಮುದಾಯ ದೊಡ್ಡ ಮಟ್ಟಕ್ಕೆ ಅವರು ಲಾಭ ಮಾಡ್ಕತ್ತಾರೆ ಸೋಮಣ್ಣ ಇನ್ನು ಹೈಂದ ಓಟರ್ಸು ಸಿದ್ದರಾಮಯ್ಯ ಕಡೆಗೆ ಟಫ್ ಫೈಟ್ ಇದೆ ಕ್ಷೇತ್ರ ಟಫ್ ಫೈಟ್ ಇದೆ ಒಪ್ಕೊಳ್ಳಿ ಸಿದ್ದರಾಮಯ್ಯ ಅದಕ್ಕೆ ತಾನೆ ಅವ್ರು ಒಂದಿನ ಬತ್ತಿವಿ ಅಂದ್ರೆ ಮತ್ತೆ ಪದೇ ಪದೇ ಬಂದಿರೋದು ಸಿದ್ದರಾಮಯ್ಯ ಸ್ಟಾರ್ ಕ್ಯಾಂಪೇನರ್ ಬಟ್ ಸ್ಟಾರ್ಗಳೇ ಬಂದು ಸಿದ್ದರಾಮಯ್ಯ ಪರವಾಗಿ ಪ್ರಚಾರ ಬಂತಲ್ಲ ಅಲ್ಲೇ ಎಷ್ಟು ಟೈಟ್ ಇದೆ ಅಂತ ಗೊತ್ತಾಗುತ್ತೆ ಇನ್ನೊಂದು ಚನ್ನಪಟ್ಟಣ ವಿಚಾರ ಚನ್ನಪಟ್ಟಣ ಯೋಗೇಶ್ವರ್ ಚನ್ನಪಟ್ಟಣ ಕುಮಾರಸ್ವಾಮಿ ಇಲ್ಲೊಟ್ಟು ಕೂಡ ಟಫ್ ಫೈಟ್ ಇದೆ ಇಬ್ಬರು ಅವ್ರಿಗೆದ್ರು ಮುಖ್ಯಮಂತ್ರಿ ಆಗ್ತೀನಿ ಅಂತ ಇವ್ರಿಗೆದ್ರು ಮುಖ್ಯಮಂತ್ರಿ ಆಗ್ತೀನಿ ಅಂತ ಇರೋದು ಈಗ ಇಬ್ಬರು ಮುಖ್ಯಮಂತ್ರಿ ಆಗುವಂತ ಲೆಕ್ಕಾಚಾರಗಳು ಇನ್ ಬಿಜೆಪಿ ಯಾರು ಒಂದು ಫೇಸ್ ಗೊತ್ತಿಲ್ಲ ಗೊತ್ತಿಲ್ಲ ಎಸ್ ಆದ್ರೆ ಇನ್ನೊಂದು ವಿಷಯ ಗೊತ್ತಿರ್ಲಿ ಇಲ್ಲಿ ಯೋಗೇಶ್ವರ್ ಗೆದ್ರೆ ಡಿಸಿಎಂ ಸಿ ಬಿಜೆಪಿ ಸರ್ಕಾರ ಬಂದ್ರೆ ಅಲ್ಲಿ ಸೋಮಣ್ಣ ಗೆದ್ರು ಸಿಎಂ ಡಿ ಡಿಸಿಎಂ ಎಂ ಡಿ ಸಿದ್ದರಾಮಯ್ಯ ಗೆದ್ರೆ ಸಿಎಂ ಅದು ಬಹುಮತ ಬಂದರೆ ಸಿಎಂ ಆಗಬಹುದು ಆಗದಿರಬಹುದು ಇಲ್ಲ ಕುಮಾರ್ ಮೈತ್ರಿ ಸರ್ಕಾರ ಬಂದ್ರು ಕುಮಾರಸ್ವಾಮಿ ಸಿ ಸಿಎಂ ಫಿಕ್ಸ್ ಮೈತ್ರಿ ಸರ್ಕಾರ ಬಂದ್ರೆ ಕುಮಾರಸ್ವಾಮಿ ಸಿಎಂ ಫಿಕ್ಸ್ ಮೈತ್ರಿ ಬರೆದೇ ಬಿಜೆಪಿ ಬಂದ್ರೆ ಯೋಗೇಶ್ವರ್ ಡಿ ಸಿ ಎಂ ಆಗಬಹುದು ಸೋಮಣ್ಣರು ಡಿ ಸಿ ಎಂ ಆಗಬಹುದು ಒಟ್ಟ ಎರಡೂ ಕ್ಷೇತ್ರ ಒಂದ್ ರೀತಿ ಹೈ ವೋಲ್ಟೇಜ್ ಕ್ಷೇತ್ರಗಳು ಮಾಡ್ತಾರೆ ಅಂತ ಯೋಗೇಶ್ವರ್ ಗೆದ್ರೆ ಡಿ ಸಿ ಎಂ ಆಗ್ತಾರೆ ಅತಂತ್ರ ಆದರೆ ಕುಮಾರಸ್ವಾಮಿ ಸಿಎಂ ಆಗ್ತಾರೆ ಅಲ್ಲಿ ವರುಣಾದಲ್ಲಿ ಬಿಜೆಪಿ ಓವರ್ ಆಲ್ ಸರ್ಕಾರ ಬಂದ್ರೆ ಸೋಮಣ್ಣ ಸಿಎಂ ಆಗ್ಬಹುದು ಡಿ ಸಿ ಎಂ ಆಗಬಹುದು ಇಲ್ಲ ಮೈತ್ರಿ ಬಂದ್ರು ಬಿಜೆಪಿ ಇನ್ನೊಬ್ರು ಮೈತ್ರಿ ಆದ್ರೂ ಕೂಡ ಸೋಮಣ್ಣ ಡಿ ಸಿ ಎಂ ಆಗ್ಬಹುದು ಹ್ಮ್ ಅಣೆ ಬಟ್ ಯಾರು ಗೆದ್ರು ಹ್ಮ್ ಒಂದ್ ರೀತಿ ರೋಚಕ ಪ್ರಬಲರಾಗ್ತಾರೆ ಪ್ರಬಲ ಯಾರೇ ಗೆದ್ರು ಅತ್ಯಂತ ಪ್ರಬಲ್ ಪ್ರಬಲ ಗೆದ್ದವರು ಪ್ರಬಲರು ಎಸ್ ಎಸ್ ವಿಷಯ ನಿಮ್ ಪ್ರಕಾರ ವರುಣಾದಲ್ಲಿ ಯಾರು ಗೆಲ್ತಾರೆ ಸಿದ್ದರಾಮಯ್ಯ ಸೋಮಣ್ಣನ ಇನ್ನಿಬ್ರು ಸಿಎಂ ಮೆಟೀರ ಬಗ್ಗೆ ಗೆಲ್ತಾರೆ ಅಲ್ ಅವರೇ ಮಾತಾಡ್ತೀನಿ ಅಶೋಕ್ ಅಬ್ರ ಇಲ್ಲ ಯಾರು ಗೆಲ್ತಾರೆ ಇನ್ ಮಾಜಿ ಸಿಎಂ ಶೆಟ್ಟರ್ ಗೆಲ್ತಾರ ಇಲ್ವಾ ಹ್ಮ್ ಒಬ್ಳಿದಾರ ಒಡ ಕೇಂದ್ರದಲ್ಲಿ ಕಾಮೆಂಟ್ ಮಾಡಿ ಇನ್ ಸೌದಿ ಮಾಜಿ ಡಿಸಿಎಂ ಸೌದಿ ಎಂ ಸವದಿ ಗೆಲ್ತಾರೆ ಸೌದಿ ಸಾಕು ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ